ನಮಸ್ಕಾರ ಎಲ್ಲರಿಗೂ, ಕನ್ನಡ ಚೆಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಮಿಖೇಲ್ ತಾಲ್ ಅವರ ಚೆಸ್ ಸೀರೀಸ್ ನಮ್ಮ ಚಾನಲಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎರಡು ಚೆಸ್ ಪಂದ್ಯಗಳನ್ನು ನಾವು ಇಂಟ್ರೆಸ್ಟಿಂಗ್ ಆಗಿರುವಂಥ ಎರಡು ಚೆಸ್ ಪಂದ್ಯಗಳನ್ನು ನಮ್ಮ ಚಾನಲಲ್ಲಿ ಮಿಖೇಲ್ ತಾಲ್ ಅವರದ್ದು ನೋಡಿದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮಿಖೇಲ್ ತಾಲ್ ಅವರ ಒಂದು ಚೆಸ್ ಪಂದ್ಯವನ್ನು ನೋಡ್ತಾ ಇದ್ದೇವೆ, ಹಾಗೂ ಅಪೋನೆಂಟ್ ಸೇಮ್ ಲಾಸ್ಟ್ ವಿಡಿಯೋದ ಅಪೋನೆಂಟ್ ಅಂತಂದರೆ ಅಲೆಕ್ಸಾಂಡರ್ ಕೋಬ್ಲೆಂಟ್ ಅವರೇ ಈ ಪಂದ್ಯದಲ್ಲಿ ಮಿಖೇಲ್ ತಾಲ್ ಅವರ ಅಪೋನೆಂಟ್. ಹಾಗೂ ಮಿಖೇಲ್ ತಾಲ್ ಅವರು ವೈಟ್ ಪೀಸಸ್ಗಳನ್ನು ಹೊಂದಿರ್ತಾರೆ, ಕೋಬ್ಲೆಂಟ್ ಅವರು ಬ್ಲ್ಯಾಕ್ ಪೀಸ್ಗಳನ್ನು ಹೊಂದಿರ್ತಾರೆ. ಆದರೆ ಇದು ಪಂದ್ಯ ನಡೆದದ್ದು 1961 ನಡೆದಂತಹ ಚೆಸ್ ಪಂದ್ಯ. ಸೊ ಇವತ್ತಿನ ಪಂದ್ಯ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ 32 ಮೂವ್ಸ್ಗಳಲ್ಲಿ ಈ ಪಂದ್ಯ ಏನು ಮುಗಿಯುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚೆಸ್ ಪಂದ್ಯ. ಸ್ಟಾರ್ಟಿಂಗ್ ಬೇಸಿಕ್ ಓಪನಿಂಗ್ ಎಲ್ಲ ನಾರ್ಮಲ್ ಸಿಸಿಲಿಯನ್ ಡಿಫೆನ್ಸ್ ಎಲ್ಲ ಇದೆ. ಸೊ ಆದ ಕಾರಣ ಅಷ್ಟೊಂದು ಏನು ಡೀಟೇಲ್ ಆಗಿ ಹೋಗಲ್ಲ. e4 c5 knight f3 d6 ಹಾಗೂ d4 ಸೆಂಟ್ರನ್ನು ಸ್ಟ್ರೈಕ್ ಮಾಡುವಂಥದ್ದು ಆಲ್ರೆಡಿ ಎಲ್ಲ ನಾರ್ಮಲ್ ಮೂವ್ಗಳು. ಸಿ ಪಾನ್ ಕ್ಯಾಪ್ಚರ್ ಮಾಡ್ತಾಯಿದ್ರೆ, ನೈಟಿಂದ ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ, ಹಾಗೂ ನೈಟನ್ನು f6ಗೆ ಡೆವಲಪ್ ಮಾಡ್ತಾಯಿದ್ದಾರೆ ಬ್ಲ್ಯಾಕ್, ಹಾಗೂ ನೈಟನ್ನು c3ಗೆ ಡೆವಲಪ್ ಮಾಡ್ತಾಯಿದ್ದಾರೆ ಮಿಖೇಲ್ ತಾಲ್ ಅವರು. ಹಾಗೂ a6 ಆಡಿದ ತಕ್ಷಣ ಬಿಷಪ್ಪನ್ನು g5ಗೆ ಡೆವಲಪ್ ಮಾಡ್ತಾರೆ ಮಿಖೇಲ್ ತಾಲ್ ಅವರು. ಹಾಗೂ e6 ಯಾವುದೇ ರೀತಿಯಂಥ ಹೊಸ ಮೂವ್ ಇಲ್ಲ, ಎಲ್ಲವೂ ಸಹ ಬುಕ್ ಮೂವ್ಗಳು. f4 ಹಾಗೂ ಬಿಷಪ್ಪನ್ನು e7ಗೆ ಬ್ಲ್ಯಾಕ್ ಡೆವಲಪ್ ಮಾಡ್ತಾಯಿದ್ದಾರೆ. ಕ್ವೀನನ್ನು f3ಗೆ ಮಿಖೇಲ್ ತಾಲ್ ಅವರು ತೆಗೆದುಕೊಂಡು ಹೋಗಿ ಇಡ್ತಾ ಇದ್ದಾರೆ. ಹಾಗೂ ಕ್ವೀನನ್ನು c7ಗೆ ತರ್ತಾ ಇದೆ ಬ್ಲ್ಯಾಕ್ ಇಲ್ಲಿ, ಹಾಗೂ ಕ್ವೀನ್ ಸೈಡ್ ಕ್ಯಾಸ್ಲಿಂಗನ್ನು ಮಾಡ್ತಾ ಇದ್ದಾರೆ ಮಿಖೇಲ್ ತಾಲ್ ಅವರು. ಸೊ ಆಲ್ರೆಡಿ 9 ಮೂವ್ಸ್ಗಳು ಮುಗಿದಿವೆ. ಯಾವುದೇ ರೀತಿಯಂಥ ಹೊಸ ಮೂವ್ಗಳು ಅಥವಾ ಯಾವುದೇ ರೀತಿಯಂಥ ಇಂಟ್ರೆಸ್ಟಿಂಗ್ ಆದಂಥ ಮೂವ್ಗಳು ಇನ್ನೂ ಇಲ್ಲ. ಕೇವಲ ಪೀಸ್ಗಳನ್ನು ಡೆವಲಪ್ ಮಾಡುವಂಥ ಮೂವ್, ಅವರ ಪೀಸ್ಗಳನ್ನು ಅಟ್ಯಾಕಿಂಗ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಥವಾ ಅದು ಯಾವುದು ಒಳ್ಳೆಯ ಸ್ಕ್ವೇರ್ ಅಂತ ಅವ್ರಿಗೆ ಅನಿಸುತ್ತೆ ಆ ಸ್ಕ್ವೇರಲ್ಲಿ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಸೊ ನೈಟನ್ನು d7ಗೆ ಡೆವಲಪ್ ಮಾಡ್ತಾ ಇದೆ ಬ್ಲ್ಯಾಕ್ ಇಲ್ಲಿ, ಹಾಗೂ ಬಿಷಪ್ಪನ್ನು e2ಗೆ ಮಿಖೇಲ್ ತಾಲ್ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗೂ h6 ಇಲ್ಲಿ ಬಿಷಪ್ಪನ್ನು ಮಿಖೇಲ್ ತಾಲ್ ಅವರ ಬಿಷಪ್ಪನ್ನು ಅಲೆಕ್ಸಾಂಡರ್ ಕೋಬ್ಲೆಂಟ್ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಬಿಷಪ್ಪನ್ನು ಓಕೆ, ನನಗೆ ಆ ಬಿಷಪ್ ಬೇಕು, ನಾನು ನೈಟ್ಗೆ ಆ ಬಿಷಪ್ಪನ್ನು ಕೊಡಲ್ಲ ಅಂತ ಮಿಖೇಲ್ ತಾಲ್ ಅವರು ಆ ಬಿಷಪ್ಪನ್ನು h4ಗೆ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಅದೊಂದೇ ಮೂವ್ ಇರೋದು, ಇಲ್ಲ ನೈಟನ್ನು ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಸೊ ಈ ಪೊಸಿಷನಲ್ಲಿ ಬ್ಲ್ಯಾಕ್ ಅವರು ಪಾನನ್ನು b5ಗೆ ಆಡ್ತಿದ್ದಾರೆ. ಪಾನನ್ನು b5ಗೆ ಆಡೋದರ ಮೂಲಕ ತನ್ನ ಅಟ್ಯಾಕನ್ನು ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ. ಕ್ವೀನ್ ಸೈಡಲ್ಲಿ ಯಾವ ರೀತಿ ಸರ್ವೈವ್ ಆಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಮಿಖೇಲ್ ತಾಲ್ ಅವರು ಒಂದು ಅದ್ಭುತವಂಥ ಮೂವನ್ನು ಆಡ್ತಾರೆ. ತಮ್ಮ e4ಅಲ್ಲಿ ಇರುವಂಥ ಪಾನನ್ನು e5ಗೆ ಪುಷ್ ಮಾಡ್ತಾರೆ. ನೋಡ್ಬೋದು e4ಅಲ್ಲಿರುವಂಥ ಪಾನ್ e5ಗೆ ಪುಷ್ ಮಾಡೋದರ ಮೂಲಕ ನೈಟನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿ ರುಕ್ಕನ್ನು ಸಹ a8ಅಲ್ಲಿ ಇರುವಂಥ ರುಕ್ಕನ್ನು ಅನ್ಡಿಫೆಂಡ್ ಆಗಿರುವಂಥ ರುಕ್ಕನ್ನು ಸಹ ತಮ್ಮ ಕ್ವೀನಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಓಕೆ, ಬ್ಲ್ಯಾಕ್ ಹೇಳ್ತಾ ಇದ್ದೆ ನಾನು ಇದಕ್ಕೆ ಆಲ್ರೆಡಿ ಪ್ರಿಪೇರ್ ಆಗಿದ್ದೇನೆ. ನಾನು ನನ್ನ ಬಿಷಪ್ಪನ್ನು ಅಂತಂದರೆ ಲೈಟ್ ಸ್ಕ್ವೇರ್ ಬಿಷಪ್ಪನ್ನು b7ಗೆ ಆಡೋದ್ರ ಮೂಲಕ ನಿಮ್ಮ ಕ್ವೀನನ್ನು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದೇನೆ. ಸೊ ಕ್ವೀನನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಿಖೇಲ್ ತಾಲ್ ಅವರು ಗೊತ್ತಲ್ಲ, ಇಲ್ಲಿ ಈಗ ಸ್ಟಾರ್ಟ್ ಆಗುತ್ತೆ ತಾಲ್ಮು. ಓ, ನಾನು ಕ್ವೀನ್ಗೆಲ್ಲ ಕೇರ್ ಮಾಡಲ್ಲ, ನನಗೆ ಕ್ವೀನಿನ ಅವಶ್ಯಕತೆ ಪಂದ್ಯಗೆಲ್ಲಕ್ಕೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅಂತಂದರೆ ಕ್ವೀನನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಪಂದ್ಯದಲ್ಲಿ ಕ್ವೀನನ್ನು ಎಂಡ್ ಗೇಮಲ್ಲಿ ಅಂತಂದರೆ ಆಲ್ಮೋಸ್ಟ್ ಮೇಟ್ ಇನ್ 3 ಇರುವಾಗ ಅವರು ಕ್ವೀನನ್ನು ಸ್ಯಾಕ್ರಿಫೈಸ್ ಮಾಡಿದರು. ಸೊ ಇವಾಗ ಮಿಡ್ಲ್ ಗೇಮಲ್ಲೇ ತಮ್ಮ ಕ್ವೀನನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಅವರು ಈ ಪೊಸಿಷನಲ್ಲಿ ತಮ್ಮ ಪಾನಿಂದ ನೈಟನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹಾಗೂ ಬ್ಲ್ಯಾಕ್ ತಮ್ಮ ಬಿಷಪ್ಪಿಂದ ಕ್ವೀನನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹಾಗೂ ಅವರು ತಮ್ಮ ಬಿಷಪ್ಪಿಂದ ಬ್ಲ್ಯಾಕಿನ ಬಿಷಪ್ಪನ್ನು ರೀಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಮಿಖೇಲ್ ತಾಲ್ ಅವರು. ಸೊ ನಿಮಗೆ ವೈಟಾಗಿ ಇಲ್ಲಿ ತುಂಬ ಡೆಫಿನೆಟಾಗಿ ತುಂಬ ಆಪ್ಷನ್ ಇರುತ್ತೆ. ಈ ಪೊಸಿಷನಲ್ಲಿ ಬ್ಲ್ಯಾಕ್ ತಮ್ಮ d1ಅನ್ನು d5ಗೆ ಪುಷ್ ಮಾಡ್ತಾ ಇದೆ. ಹಾಗೂ ಈ ಡಯಾಗ್ನಲನ್ನು ವೈಟ್ ಬಿಷಪ್ಗೆ ಕ್ಲೋಸ್ ಮಾಡ್ತಾ ಇದೆ. ಇಲ್ಲಿ ವೈಟಾಗಿ ನಿಮಗೆ ಡೆಫಿನೆಟಾಗಿ ತುಂಬ ಅವಕಾಶಗಳಿರುತ್ತೆ. ಫಸ್ಟ್ ಒನ್ ಏನಂತಂದರೆ, ಇಲ್ಲಿ ನೀವು ಬಿಷಪ್ಪನ್ನು ಕ್ಯಾಪ್ಚರ್ ಮಾಡಿದ್ರಿ ಅಂತಂದರೆ ಪಂದ್ಯವನ್ನು ಇಮಿಡಿಯೇಟಾಗಿ ವೈಟಾಗಿ ನೀವು ಪಂದ್ಯವನ್ನು ಸೋಲ್ತೀರ. ಯಾಕಂತಂದರೆ ಇಲ್ಲಿ ಕ್ವೀನ್ f4ಗೆ ಬರುವುದರ ಮೂಲಕ ಇಲ್ಲಿ ಚೆಕ್ಕನ್ನು ಕೊಡುತ್ತೆ, ಹಾಗೂ ಬಿಷಪ್ಪನ್ನು ವಾಪಸ್ ರೀಕ್ಯಾಪ್ಚರ್ ಮಾಡುತ್ತೆ. ಹಾಗೂ ಇಲ್ಲಿ ಡೆಫಿನೆಟಾಗಿ ಬ್ಲ್ಯಾಕ್ಗೆ ಮಟೀರಿಯಲ್ ಅಡ್ವಾಂಟೇಜ್ ಆಗೇ ಆಗುತ್ತೆ. ಆ ಕಾರಣದಿಂದಾಗಿ ಈ ಪೊಸಿಷನಲ್ಲಿ ಮಿಖೇಲ್ ತಾಲ್ ಅವರು. ಸೊ ಇಲ್ಲಿ ಕನ್ಸಿಡರ್ ಮಾಡುವಂಥ ಮೂವ್ ಏನಂತಂದರೆ, ಇಲ್ಲಿ ಪಾನಿಂದ g7ಅನ್ನು ಕ್ಯಾಪ್ಚರ್ ಮಾಡಿದ್ರು ಸಹ ಇದು ಪಂದ್ಯವನ್ನು ಗೆಲ್ಲುವಂಥ ಮೂವ್ ಅಂತಲೇ ಹೇಳ್ಬೋದು. ಓಕೆ, ಆದರೆ ಮಿಖೇಲ್ ತಾಲ್ ಅವರು ತಾಲ್ ಮೂವನ್ನು ಆಡಲೇಬೇಕಾಗತ್ತೆ ಅವರು. ಆ ಕಾರಣದಿಂದಾಗಿ ತಮ್ಮ ಇನ್ನೊಂದು ನೈಟನ್ನು ಅಂತಂದರೆ f4ಅಲ್ಲಿ ಇರುವಂಥ ತಮ್ಮ ನೈಟನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮ ನೈಟನ್ನು e6ಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಕ್ವೀನನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೂ f4ಅಲ್ಲಿ ಇರುವಂಥ ತಮ್ಮ ಪಾನನ್ನು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, g7ಅಲ್ಲಿ ಇರುವಂಥ ಪಾನಿಗೆ ಅಟ್ಯಾಕನ್ನು ಸಹ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ಮೂವ್, ಡೆಫಿನೆಟಾಗಿ ಕ್ಯಾಪ್ಚರ್ ಮಾಡಲೇಬೇಕಾಗುತ್ತೆ. ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ
ಕ್ವೀನನ್ನು ಕ್ಯಾಪ್ಚರ್ ಮಾಡ್ತಾರೆ, ಅಥವಾ ಸಾರಿ ಇಲ್ಲಿ G7 ಅಟ್ಯಾಕ್ ಮಾಡಿ ಡೆಫಿನೆಟಾಗಿ ಇಲ್ಲಿ ಬ್ಲ್ಯಾಕ್ಗೆ ಕೌಂಟರನ್ನು ಕೊಟ್ಟೆ ಕೊಡ್ತಾರೆ. ಸೊ ಆ ಕಾರಣದಿಂದಾಗಿ ಇಲ್ಲಿ ಪಾನಿಂದ ಅಲೆಕ್ಸಾಂಡರ್ ಕೋಬ್ಲೆಂಟ್ಸ್ ಅವರು ಆ ನೈಟನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದರೆ, ಇಲ್ಲಿ ಬಿಷಪ್ಪನ್ನು ಲೈಟ್ ಸ್ಕ್ವೇರ್ ಬಿಷಪ್ಪನ್ನು H5 ತೆಗೆದುಕೊಂಡು ಹೋಗೋದ್ರ ಮೂಲಕ ಚೆಕ್ಕನ್ನು ಕೊಡ್ತಾ ಇದ್ದಾರೆ. ಸೊ ಆ ಪಾನ್ ಸೊ ಈ ಡಯಾಗ್ನಲ್ ಅವರಿಗೆ ಓಪನ್ ಆಗಬೇಕಿತ್ತು, ಆ ಕಾರಣದಿಂದಾಗಿ ಅವರು ನೈಟನ್ನು ಬಲಿ ಕೊಟ್ಟಿದ್ದು. ಸೊ ಈ ಪೊಸಿಷನಲ್ಲಿ ಅಲೆಕ್ಸಾಂಡರ್ ಕೋಬ್ಲೆಂಟ್ಸ್ ಅವರು ತಮ್ಮ ಪಾನನ್ನು G7 ಪಾನನ್ನು G6 ಪುಷ್ ಮಾಡ್ತಾ ಇದ್ದಾರೆ. ಇಲ್ಲಿ ಐಡಿಯಾ ಏನಂತಂದರೆ, ತಮ್ಮ ಕಿಂಗನ್ನು ಬೇರೊಂದು ಸ್ಕ್ವೇರ್ಗೆ ತೆಗೆದುಕೊಂಡು ಹೋಗಿ ತಮ್ಮ ರುಕ್ಗಳನ್ನು ಕನೆಕ್ಟ್ ಮಾಡುವಂಥದ್ದು ಮೇ ಬಿ ಕೋಬ್ಲೆಂಟ್ ಅವರ ಐಡಿಯಾ ಇತ್ತು ಇಲ್ಲಿ. ಆದರೆ ಇಲ್ಲಿ ಈ ಪೊಸಿಷನಲ್ಲಿ ಮತ್ತೊಮ್ಮೆ ಆ ಪಾನನ್ನು ತಮ್ಮ ಬಿಷಪಿಂದ ಕ್ಯಾಪ್ಚರ್ ಮಾಡೋದರ ಮೂಲಕ ಮಿಕೇಲ್ ತಲ್ ಅವರು ಚೆಕ್ಕನ್ನು ಕೊಡ್ತಾ ಇದ್ದಾರೆ. ಹಾಗೂ ಕಿಂಗ್ F8 ಮೂವ್ ಆದ ತಕ್ಷಣ ತಮ್ಮ ಪಾನಿಂದ ಬಿಷಪ್ಪನ್ನು ಕ್ಯಾಪ್ಚರ್ ಮಾಡೋದರ ಮೂಲಕ ಚೆಕ್ಕನ್ನು ಕೊಡ್ತಾ ಇದ್ದಾರೆ. ಹಾಗೂ ಈ ಪೊಸಿಷನಲ್ಲಿ ಬ್ಲ್ಯಾಕ್ ಕಿಂಗ್ G7 ಬರ್ತಾ ಇದೆ, ಹಾಗೂ ಬಿಷಪ್ಪನ್ನು ಅಟ್ಯಾಕ್ ಮಾಡ್ತಾ ಇದೆ ಇಲ್ಲಿ. ಆದರೆ ಈ ಪೊಸಿಷನಲ್ಲಿ ಮಿಕೇಲ್ ತಲ್ ಅವರು ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ಪನ್ನು G3 ಆಡ್ತಾ ಇದ್ದಾರೆ. ಇಲ್ಲಿ ಡೆಫಿನೆಟಾಗಿ ಬಿಷಪ್ಪನ್ನು ಕ್ಯಾಪ್ಚರ್ ಮಾಡೋಕ್ಕೆ ಬರಲ್ಲ, ಕ್ಯಾಪ್ಚರ್ ಮಾಡಿದ್ರಿ ಅಂತಂದರೆ ನೀವು ನಿಮ್ಮ ಕೂಹಿನ ವಾಪಸ್ ಗೆಲ್ತಾ ಇದ್ದೀರ, ಡಿಸ್ಕವರಿ ಚೆಕ್ ಬರ್ತಾ ಇದೆ. ಹಾಗೂ ಇಲ್ಲಿ ಕಂಪ್ಲೀಟ್ ಮಟೀರಿಯಲ್ ಅಡ್ವಾಂಟೇಜ್ ವೈಟಿನ ಪರವಾಗಿ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಈ ಪೊಸಿಷನಲ್ಲಿ ಬ್ಲ್ಯಾಕ್ ತಮ್ಮ ನೈಟನ್ನು F6 ಆಡ್ತಾ ಇದೆ. F6 ಆಡೋದರ ಮೂಲಕ ಇಲ್ಲಿ E7 ಪಾನನ್ನು ಕ್ಯಾಪ್ಚರ್ ಮಾಡ್ತಾ ಐ ಮೀನ್ ಅಟ್ಯಾಕ್ ಮಾಡ್ತಾ ಇದೆ. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಬ್ಲ್ಯಾಕ್ ತಮ್ಮ ರುಕ್ಕನ್ನು E1 ತರ್ತಾ ಇದೆ. ಹಾಗೂ ಇಲ್ಲಿ ಒಳ್ಳೆ ಸೆಮಿ ಓಪನ್ ಫೈನಲ್ಲಿ ತಮ್ಮ ಎರಡು ರುಕ್ಗಳನ್ನು ಆಲ್ರೆಡಿ ಇಟ್ಟಿದೆ. ಹಾಗೂ ಈ ಪೊಸಿಷನಲ್ಲಿ ಬ್ಲ್ಯಾಕ್ ತಮ್ಮ B4 ಪಾನನ್ನು B5 ಪಾನನ್ನು B4 ಪುಷ್ ಮಾಡ್ತಾ ಇದೆ. B4 ಪುಷ್ ಮಾಡೋದರ ಮೂಲಕ ನೈಟನ್ನು ಅಟ್ಯಾಕ್ ಮಾಡ್ತಾ ಇದೆ. ಆದರೆ ಮಿಕೇಲ್ ತಲ್ ಅವರು ಓಕೆ ಆ ನೈಟ್ ಸಹ ನನಗೆ ಬೇಕಾಗಿಲ್ಲ ಅಂತ ಅವರು ಪಾನನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. E6 ಪಾನನ್ನು ತಮ್ಮ ರುಕ್ಕಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹಾಗೂ ಈ ಪೊಸಿಷನಲ್ಲಿ ಬ್ಲ್ಯಾಕ್ ತಮ್ಮ ಪಾನಿಂದ ಆ ನೈಟನ್ನು ಕ್ಯಾಪ್ಚರ್ ಮಾಡ್ತಾ ಇದೆ. ಹಾಗೂ ಮಿಕೇಲ್ ತಾಲ್ ಅವರು ಈ ಪೊಸಿಷನಲ್ಲಿ ತಮ್ಮ F4 ಪಾನನ್ನು F5 ಪುಷ್ ಮಾಡುವುದರ ಮೂಲಕ ಬ್ಲ್ಯಾಕಿನ ಕ್ವೀನನ್ನು ತಮ್ಮ ಬಿಷಪ್ಪಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೂ ಈ ಪೊಸಿಷನಲ್ಲಿ ಬ್ಲ್ಯಾಕ್ ತಮ್ಮ ಕ್ವೀನನ್ನು B7 ತೆಗೆದುಕೊಂಡು ಹೋಗಿಡ್ತಾ ಇದೆ. ಹಾಗೂ B7 ಇಡುವುದರ ಮೂಲಕ ನೋಡ್ಬೋದು ನೆಕ್ಸ್ಟ್ ಮೂವಲ್ಲಿ B2 ಇಲ್ಲಿ ಮಿಕೇಲ್ ತಾಲ್ ಅವರು ಬೇಜವಾಬ್ದಾರಿ ಮೂವ್ಗಳನ್ನು ಆಡಿದ್ರು ಅಂತಾದರೆ B2 ತಂದು ಕ್ವೀನನ್ನು ಇಡ್ತಾರೆ. ಹಾಗೂ ಇದು ಚೆಕ್ಮೇಟ್ ಆಗುತ್ತೆ ವೈಟ್ ಕಿಂಗ್ಗೆ. ಸೊ ಇದನ್ನು ಗಮನಿಸಿದಂಥ ಮಿಕೇಲ್ ತಾಲ್ ಅವರು ಫಸ್ಟು ಚೆಕ್ಮೇಟನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ. ತಮ್ಮ B2 ಪಾನನ್ನು B3 ಪುಷ್ ಮಾಡೋದರ ಮೂಲಕ. ಹಾಗೂ ಈ ಪೊಸಿಷನಲ್ಲಿ ಬ್ಲ್ಯಾಕ್ ತಮ್ಮ ಕ್ವೀನನ್ನು D7 ತರ್ತಾ ಇದೆ. ಈ ಪೊಸಿಷನಲ್ಲಿ ಮಿಕೇಲ್ ತಾಲ್ ಅವರು ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ಪನ್ನು E5 ಆಡೋದರ ಮೂಲಕ ಬ್ಲ್ಯಾಕಿನ ನೈಟನ್ನು ಪಿನ್ ಮಾಡ್ತಾ ಇದ್ದಾರೆ. ಈ ನೈಟನ್ನು ಡೆಫಿನೆಟಾಗಿ ಸೇವ್ ಮಾಡೋಕ್ಕಾಗಲ್ಲ ನೋಡ್ಬೋದು, ಯಾಕಂತಂದರೆ ಇಲ್ಲಿ ಈ ರುಕ್ಕನ್ನು ತಂದಿಡ್ತು ಅಂತಂದರೆ ಪಾನ್ ಪ್ರಮೋಷನ್ ಆಗುತ್ತೆ. ಡೆಫಿನೆಟಾಗಿ ಇಲ್ಲಿ ಈ ನೈಟನ್ನು ಸೇವ್ ಮಾಡೋಕ್ಕಾಗಲ್ಲ. ಸೊ ಈ ಪೊಸಿಷನ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೇನೆ ಮಿಕೇಲ್ ತಲ್ ಅವರ ಸ್ಟ್ರಾಟಜಿನೇ ಅದು ಪೊಸಿಷನ್ನ ಕಾಂಪ್ಲಿಕೇಟ್ ಮಾಡಿ ಅಪೋನೆಂಟನ್ನು ಕನ್ಫ್ಯೂಸ್ ಮಾಡೋದು. ಸೊ ಈ ಪೊಸಿಷನಲ್ಲಿ ಓಕೆ ಪೊಸಿಷನ್ ತುಂಬ ಕಾಂಪ್ಲಿಕೇಟ್ ಇದೆ, ಈ ಥರ ಕಾಂಪ್ಲಿಕೇಟ್ ಪೊಸಿಷನಲ್ಲಿ ಕಷ್ಟ ಆಗುತ್ತೆ ನನಗೂ ಅಂತ ಬ್ಲ್ಯಾಕ್ ಕ್ವೀನನ್ನು ವಾಪಸ್ ಬಲಿ ಕೊಡ್ತಾ ಇದೆ. ಅವರು ತಮ್ಮ ಕ್ವೀನಿಂದ ವೈಟಿನ ರುಕ್ಕನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹಾಗೂ ಈ ಪೊಸಿಷನಲ್ಲಿ ಮಿಕೇಲ್ ತಾಲ್ ಅವರು ತಮ್ಮ ಪಾನಿಂದ ಆ ಕ್ವೀನನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹಾಗೂ ಕಿಂಗ್ ಬ್ಲ್ಯಾಕಿನ ಕಿಂಗ್ ಬಿಷಪ್ಪನ್ನು ಕ್ಯಾಪ್ಚರ್ ಮಾಡ್ತಾ ಇದೆ. ಸೊ ಈ ಪೊಸಿಷನಲ್ಲಿ ನೋಡ್ಬೋದು ಒಂದು ಒಂದು ರುಕ್ ಎಕ್ಸ್ಟ್ರಾ ಇದೆ ಬ್ಲ್ಯಾಕಿನ ಬಳಿ. ಆದರೆ ಇಲ್ಲಿ ಎರಡು ಸ್ಟ್ರಾಂಗ್ ಪಾನ್ಗಳು ಕೊನೆಯ ರ್ಯಾಂಕ್ನತ್ರ ತಲುಪ್ತಾ ಇದೆ. ಹೇಗೆ ಡಿಫೆಂಡ್ ಮಾಡ್ತಾರೆ ಈ ಪೊಸಿಷನನ್ನು ಬ್ಲ್ಯಾಕ್ ಅಂತ ನೋಡಬೇಕಾಗಿದೆ. ಸೊ ಈ ಪೊಸಿಷನಲ್ಲಿ ರುಕ್ಕನ್ನು F1 ತರ್ತಾ ಇದ್ದಾರೆ ಮಿಕೇಲ್ ತಾಲ್ ಅವರು. ಹಾಗೂ ಈ ನೈಟನ್ನು ಇನ್ನೊಮ್ಮೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೂ ಈ ಪೊಸಿಷನಲ್ಲಿ ಓಕೆ ಆ ನೈಟನ್ನು ನಾನು ಡೆಫಿನೆಟಾಗಿ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಕೋಬ್ಲೆಂಟ್ ಅವರ ನೈಟನ್ನು H7 ತೆಗೆದುಕೊಂಡು ಹೋಗಿ ರುಕ್ಕನ್ನು ಬಲಿ ಕೊಡ್ತಾ ಇದ್ದಾರೆ. ಹಾಗೂ ಬಿಷಪ್ಪಿಂದ ರುಕ್ಕನ್ನು ಕ್ಯಾಪ್ಚರ್ ಮಾಡ್ತಾರೆ ಮಿಕೇಲ್ ತಾಲ್ ಅವರು. ಹಾಗೂ ಆ ಬಿಷಪ್ಪನ್ನು ರುಕ್ಕಿಂದ ಕ್ಯಾಪ್ಚರ್ ಮಾಡ್ತಾರೆ ಕೋಬ್ಲೆಂಟ್ ಅವರು. ಹಾಗೂ ಈ ಪೊಸಿಷನಲ್ಲಿ ಮಿಕೇಲ್ ತಾಲ್ ಅವರು ಒಂದು ಮತ್ತೊಂದು ತಾಲ್ ಮೂವನ್ನು ಅದ್ಭುತವಾದಂಥ ಒಂದು ಮೂವನ್ನು ಆಡ್ತಾ ಇದ್ದಾರೆ. ಹಾಗೂ ತಮ್ಮ ರುಕ್ಕನ್ನು F8 ತೆಗೆದುಕೊಂಡು ಹೋಗಿಡ್ತಾ ಇದ್ದಾರೆ. ಸೊ ರುಕ್ಕನ್ನು F8 ತೆಗೆದುಕೊಂಡು ಹೋಗಿಡೋದರ ಮೂಲಕ ಇಲ್ಲಿ ಅದ್ಭುತವಂತ ಮೂವ್ ಅಂತಲೇ ಹೇಳ್ಬೋದು. ನೈಟಿಂದ ಕ್ಯಾಪ್ಚರ್ ಮಾಡಿದ್ರು ಅಂತಂದರೆ ಓಕೆ
ಈ ಏಟ್ಗೆ ತೆಗೆದುಕೊಂಡು ಹೋಗಿ ಕ್ವೀನನ್ನು ಮಾಡ್ತೇನೆ, ಹಾಗೂ ಇದು ವಿತ್ ಚೆಕ್ ಬರ್ತಾ ಇದೆ. ಕ್ವೀನ್ ವರ್ಸಸ್ ನೈಟ್ ಆ್ಯಂಡ್ ನೈಟ್ ಮತ್ತು ರುಕ್, ಇದು ಡೆಫಿನೆಟ್ ಆಗಿ ಕ್ವೀನ್ ವಿನ್ನಿಂಗ್ ಪೊಸಿಷನ್ ಆಗುತ್ತೆ. ಸೊ ಇಲ್ಲಿ ರುಕ್ಕಿಂದ ಕ್ಯಾಪ್ಚರ್ ಮಾಡಿದ್ರಿ ಅಂತಾದರೆ ಡೆಫಿನೆಟಾಗಿ ಅದನ್ನೇ ಮಾಡ್ತಾರೆ. ಕೋಬ್ಲಂಟ್ ರುಕ್ಕಿಂದ ಕ್ಯಾಪ್ಚರ್ ಮಾಡ್ತಾರೆ, ಹಾಗೂ ಪಾನಿಂದ ಕ್ಯಾಪ್ಚರ್ ಮಾಡ್ತಾರೆ, ಹಾಗೂ ಕ್ವೀನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ಕ್ವೀನನ್ನು ಕ್ಯಾಪ್ಚರ್ ಮಾಡದೆ ಅಂತೂ ಇರೋಕ್ಕಾಗಲ್ಲ. ಡೆಫಿನೆಟಾಗಿ ಕೋಬ್ಲಂಟ್ ಅವರು ಕ್ವೀನನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹಾಗೂ ಈ ಪೊಸಿಷನಲ್ಲಿ ಮಿಖೇಲ್ ತಾಲ್ ಅವರು ತಮ್ಮ ಈ ಸಿಕ್ಸಲ್ಲಿರುವಂಥ ಪೋನನ್ನು ಈ ಸೆವೆನ್ಗೆ ಪುಷ್ ಮಾಡ್ತಾ ಇದ್ದಾರೆ, ಹಾಗೂ ನೈಟನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ನೈಟನ್ನು ಮೂವ್ ಅಂತೂ ಮಾಡೋಕ್ಕೆ ಬರೋಲ್ಲ, ಮೂವ್ ಮಾಡಿದ್ರೆ ಅಂತಂದರೆ ಡೆಫಿನೆಟಾಗಿ ಆ ಸ್ಪಾಟಲ್ಲೇ ಆಲ್ರೆಡಿ ಗೇಮ್ ಮಿಖೇಲ್ ತಾಲ್ ಅವರ ಕೈಯಲ್ಲೇ ಇದೆ. ನೈಟನ್ನು ಮೂವ್ ಮಾಡಿದ್ರೆ ಅಂತಾದರೆ ಪಂದ್ಯವನ್ನು ಇಮಿಡಿಯೇಟಾಗಿ ಸೋಲ್ತೀರಾ. ಸೊ ಇಲ್ಲಿ ಕೋಬ್ಲಂಟ್ ಅವರು ತಮ್ಮ ಕಿಂಗನ್ನು ಎಫ್ ಸೆವೆನ್ಗೆ ಆಡ್ತಾರೆ, ಹಾಗೂ ಈ ಪೊಸಿಷನಲ್ಲಿ ಮಿಖೇಲ್ ತಾಲ್ ಅವರು ನೈಟನ್ನು ಕ್ಯಾಪ್ಚರ್ ಮಾಡೋದರ ಮೂಲಕ ಕ್ವೀನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಹಾಗೂ ಚೆಕ್ಕನ್ನು ಕೊಡ್ತಾ ಇದ್ದಾರೆ ಕಿಂಗ್. ಸೊ ಬ್ಲ್ಯಾಕ್ ಕಿಂಗ್ ಈ ಪೊಸಿಷನಲ್ಲಿ ಆ ಕ್ವೀನನ್ನು ತಾವೇ ಖುದ್ದಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹಾಗೂ ವೈಟ್ ಕಿಂಗ್ ಅಂದರೆ ಎಂಡ್ ಗೇಮಲ್ಲಿ ಕಿಂಗ್ಗಳು ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತವೆ. ಸೊ ಸಿ ಒನ್ನಲ್ಲಿ ಇರುವಂಥ ಮಿಖೇಲ್ ತಾಲ್ ಅವರ ಕಿಂಗ್ ಡಿ ಒನ್ಗೆ ಬಂದ ತಕ್ಷಣ ಈ ಪಂದ್ಯವನ್ನು ಕೋಬ್ಲೆಂಟ್ ಅವರು ರಿಸೈನ್ ಮಾಡ್ತಾರೆ. ಯಾಕಂತಂದರೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದು ಪಾನ್ ಮಿಖೇಲ್ ತಾಲ್ ಅವರದ್ದು ಎಕ್ಸ್ಟ್ರಾ ಇದೆ, ಹಾಗೂ ಸಿ ತ್ರೀಯಲ್ಲಿರುವಂಥ ಪಾನನ್ನು ಸಹ ಎರಡು ಮೂರು ಮೂಗಳಲ್ಲಿ ಅವರು ಕ್ಯಾಪ್ಚರ್ ಮಾಡ್ತಾರೆ. ಈ ಕಿಂಗ್ ಡೆಫಿನೆಟಾಗಿ ಪ್ರೊಟೆಕ್ಷನ್ಗೆ ಬರೋಕ್ಕೆ ತುಂಬ ಅಂತಂದರೆ ತುಂಬ ದೂರ ಇದೆ. ಮೇ ಬಿ ಈ ಪಾನನ್ನು ಪುಷ್ ಮಾಡಿದರೂ ಸಹ ಅದು ವರ್ಕ್ ಆಗಲ್ಲ, ಯಾಕಂತಂದರೆ ಸರಿ ಎರಡು ಮೂರು ಮೂಗಳಲ್ಲಿ ಈ ಪಾನನ್ನು ಸಹ ಕ್ಯಾಪ್ಚರ್ ಮಾಡೋಕ್ಕೆ ಇಲ್ಲಿ ವೈಟ್ಗೆ ಅವಕಾಶ ಇದೆ. ಮೇ ಬಿ ಈ ಥರ ಹೋಗ್ತಿತ್ತೇನೋ ಪಂದ್ಯ. ಆರಾಮ್ಸೆ ಎರಡು ಪಾನ್ಗಳ ಅಡ್ವಾಂಟೇಜ್ ಜೊತೆಗೆ ಪಂದ್ಯವನ್ನು ಸುಲಭವಾಗಿ ಗೆಲ್ತಿದ್ರು. ಸೊ ನೋಡ್ಬೋದು ಕ್ವೀನನ್ನು ಸ್ಯಾಕ್ರಿಫೈಸ್ ಮಾಡಿ ಎಂಡ್ ಗೇಮ್ಗೆ ಪಂದ್ಯವನ್ನು ತಂದು ಎರಡು ಪಾನ್ಗಳ ಅಡ್ವಾಂಟೇಜ್ ಜೊತೆಗೆ ಯಾವ ಥರ ಅಪೋನೆಂಟನ್ನು ರಿಸೈನ್ ಮಾಡಿಸಿದ್ದಾರೆ ಮಿಖೇಲ್ ತಾಲ್ ಅವರು. ಒಂದು ಶ್ರೇಷ್ಠ ಆಟಗಾರರಲ್ಲಿ ಮಾತೇ ಇಲ್ಲ. ಡೆಫಿನೆಟ್ ಆಗಿ ಮಿಖೇಲ್ ತಾಲ್ ಅವರ ಚೆಸ್ ಪಂದ್ಯಗಳ ಸೀರೀಸನ್ನು ನೀವು ಇಷ್ಟಪಡ್ತೀರಾ ಅಂತ ನಾನು ಭಾವಿಸ್ತೇನೆ. ಸೊ ನಿಮ್ಮ ಚೆಸ್ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋಕ್ಕೆ ಮರಿಬೇಡಿ. ಡೆಫಿನೆಟ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಮುಂದಿನ ಚೆಸ್ ವೀಡಿಯೋಸ್ಗಳಲ್ಲಿ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂಥ ಚೆಸ್ ವೀಡಿಯೋಸ್ಗಳ ಜೊತೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.